ಮಿನಿ ವಿಧಾನಸೌಧದ ಹತ್ತಿರ ಮಹಾತ್ಮ ಜ್ಯೋತಿಬಾ ಪುಲೆ ಮತ್ತು ಸಾವಿತ್ರಿಬಾಯಿ ಪುಲೆ ಪುತ್ಥಳಿ ನಿರ್ಮಾಣ ಮಹಾಂತೇಶ್ ಕೌಟಗಿಮಠ ಭರವಸೆ ನಗರದ ಮಧ್ಯಭಾಗದಲ್ಲಿರುವ ಮರಡಿ ಬಸವೇಶ್ವರ ದೇವಸ್ಥಾನ ಸಮುದಾಯ ಭವನ ಕಟ್ಟಡ ಕಾಮಗಾರಿಗೆ ವಿಧಾನ ಪರಿಷತ್ ಮಾಜಿ ಸದಸ್ಯ ಮಹಾಂತೇಶ್ ಕೌಟಗಿಮಠ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಸಚಿವ ಗೋವಿಂದ ಕಾರಜೋಳ ಅವರ ವಿಶೇಷ ಪ್ರಯತ್ನದಿಂದ ಮರಡಿ ಬಸವೇಶ್ವರ ದೇವಸ್ಥಾನದ ಹತ್ತಿರ ಸಮುದಾಯ ಭವನ ನಿರ್ಮಾಣಕ್ಕೆ ವಿಶೇಷ 1 ಕೋಟಿ ರೂಪಾಯಿ ಅನುದಾನ ನೀಡಿದರು ಅದಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ್ದೇನೆ ಎಂದರು ನಗರದ ಕನಕದಾಸರ ಪುತ್ಥಳಿ ಎದುರಿಗೆ ಜ್ಯೋತಿಬಾ ಪುಲೆ ಮತ್ತು ಸಾವಿತ್ರಿಬಾಯಿ ಪುಲೆ ಪುತ್ಥಳಿ ನಿರ್ಮಾಣ ಮಾಡಲಾಗುವುದು ಎಂದರು ಮರಡಿ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಸಮುದಾಯ ಭವನ ನಿರ್ಮಾಣಕ್ಕೆ ಇವತ್ತು ಚಾಲನೆ ಕೊಡಲಾಗಿದೆ ಕರ್ನಾಟಕ ಗಣ ಸರ್ಕಾರದಿಂದ 1 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ಈಗಾಗಲೇ ಒಂದು ವರ್ಷದ ಹಿಂದೆ ಲಾಕ್ಡೌನ್ ಸಂದರ್ಭದಲ್ಲಿ ಗೋವಿಂದ ಕಾರಜೋಳ ಅವರು ಮಂಜೂರಾತಿ ಮಾಡಿ ಆ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆಯನ್ನು ಕೊಡಲಾಗಿದೆ ಈ ಒಂದು ಸಮುದಾಯ ಭವನದಿಂದ ಕಳೆದ 10 15 ವರ್ಷಗಳಿಂದ ಈ ಒಂದು ಕೆಲಸ ಆಗಬೇಕಾಗಿತ್ತು ಆದರೆ ಬೇರೆ ಬೇರೆ ಕಾರಣಗಳಿಂದ ಈ ಕೆಲಸ ಆಗಲಿಲ್ಲ ಆದರೆ ಇವತ್ತು ನಮ್ಮ ಬಿಜೆಪಿ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಮಂತ್ರಿಗಳಿಂದ ವಿಶೇಷವಾದ ಮಂಜೂರಾತಿಯನ್ನು ಪಡೆದುಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆ ಕೊಡಲಾಗಿದೆ 1 ಕೋಟಿ ಅನುದಾನವನ್ನು ಕೊಟ್ಟಿರತಕ್ಕಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರಿಗೂ ಹಿಂದಿನ ಸಮಾಜ ಕಲ್ಯಾಣ ಮಂತ್ರಿಗಳಾಗಿರತಕ್ಕಂತ ಗೋವಿಂದ ಕಾರಜೋಳ ಅವರಿಗೆ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಹೇಳಿಕೆ ಬಯಸ್ತಾ ಇದ್ದೀನಿ ವಿಶೇಷವಾಗಿ ಈ ವಾರ್ಡ್ ನಂಬರ್ 20 ಅಂದ್ರೆ ಇಲ್ಲಿ ಇರತಕ್ಕಂತ ಅತ್ಯಂತ ಸಣ್ಣ ಸಮುದಾಯಗಳು ವಿಶೇಷವಾಗಿ ಮಾಳಿ ಗುರಡ್ ಮತ್ತು ನಮ್ಮ ಕುರುಬ ಸಮುದಾಯ ಮತ್ತು ಇಲ್ಲಿ ಇರತಕ್ಕಂತ ಅನೇಕ ಸಣ್ಣ ಸಮುದಾಯಗಳಿಗೆ ಪ್ರತ್ಯೇಕವಾಗಿರತಕ್ಕಂತ ಸಮುದಾಯ ಭವನದ ಅವಶ್ಯಕತೆ ಇತ್ತು ಇಲ್ಲಿ ಇರತಕ್ಕಂತ ಯಾವುದೇ ಒಂದು ಸಣ್ಣ ಕಾರ್ಯಕ್ರಮ ಮಾಡಬೇಕಾದರೂ ಸಹಿತ ಯಾವುದೇ ಅನುಕೂಲತೆಗಳು ಇಲ್ಲಿ ಇಲ್ಲದೆ ಇರ ಕಾರಣ ಇಲ್ಲಿ ಇರತಕ್ಕಂತ ಜನರಿಗೆ ಉಪಯೋಗ ಆಗಲಿ ಅಂತಕಂತ ಹಿನ್ನೆಲೆಯಲ್ಲಿ ಈ ಸಮುದಾಯ ಭವನದ ನಿರ್ಮಾಣವನ್ನ ಮಾಡುತ್ತಾ ಇದ್ದೀವಿ ಮತ್ತು ಈ ಬಸವೇಶ್ವರ ಅತ್ಯಂತ ಜಾಗೃತ ದೇವಸ್ಥಾನ ಗುರುಡು ಸಮಾಜ ಇಲ್ಲಿ ಇರತಕ್ಕಂತ ಎಲ್ಲ ಸಮುದಾಯಗಳಿಗೆ ಉಪಯೋಗ ಆಗಲಿ ಅಂತಕಂತ ಹಿನ್ನೆಲೆಯಲ್ಲಿ ಈ ಒಂದು ಸಮುದಾಯ ಭವನಕ್ಕೆ ಇವತ್ತು ಚಾಲನೆ ಕೊಡಲಾಗಿದೆ ಇದಕ್ಕೆ ಒಂದು ವೇಳೆ ಇನ್ನೂ ಹೆಚ್ಚಿನ ಅನುದಾನ ರೂಪಾಯಿ ಬೇಕಾದರೂ ಸಹಿತ ಸರ್ಕಾರದಿಂದ ಮಂಜೂರಾತಿ ಮಾಡಿಸಿ ಸಂಪೂರ್ಣವಾಗಿ ಅತ್ಯುತ್ತಮವಾಗಿರತಕ್ಕಂತ ಸಮುದಾಯ ಭವನವನ್ನು ಸಮಾಜಕ್ಕೆ ನಿರ್ಮಾಣ ಮಾಡಿ ಕೊಡಲಿದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ ಇದರ ಜೊತೆಗೆ ಈ ದೇಶ ಕಂಡ ಈ ನಾಡು ಕಂಡ ಸಾವಿತ್ರಿಬಾಯಿ ಪುಲೆ ಮತ್ತು ಜ್ಯೋತಿಬಾ ಪುಲೆ ಅವರು 100 ವರ್ಷಗಳ ಹಿಂದೆ ಶಿಕ್ಷಣ ವಂಚಿತ ಸಮುದಾಯಕ್ಕೆ ಶಿಕ್ಷಣವನ್ನು ಕೊಟ್ಟಿರತಕ್ಕಂಥ ಇಬ್ಬರು ಹಿರಿಯ ಚೇತನಗಳು ಜ್ಯೋತಿಬಾ ಪುಲೆ ಮತ್ತು ಸಾವಿತ್ರಿಬಾಯಿ ಪುಲೆ ಬಹುತೇಕ ಮಹಾರಾಷ್ಟ್ರ ರಾಜ್ಯದಲ್ಲಿ ಹೆಚ್ಚು ಪ್ರಚಲಿತವಾಗಿರ್ತಕ್ಕಂಥ ಆ ಇಬ್ಬರು ಮಹಾನ್ ನಾಯಕರು ತುಳಿತಕ್ಕೆ ಒಳಗಾದಂಥ ಸಮುದಾಯಕ್ಕೆ ಶಿಕ್ಷಣದಿಂದ ಮಾತ್ರ ಆ ಸಮುದಾಯಗಳ ಅಭಿವೃದ್ಧಿ ಸಾಧ್ಯ ಅನ್ನೋದನ್ನು ಇಡೀ ದೇಶಕ್ಕೆ ತೋರಿಸಿಕೊಟ್ಟಂಥವರು ಸಾವಿತ್ರಿಬಾಯಿ ಪುಲೆ ಮತ್ತು ಜ್ಯೋತಿಬಾ ಪುಲೆ ಅವರು ಯಾವುದೇ ಒಂದು ಸಮಾಜ ಅದು ಮುಂದುವರೆದ ಸಮಾಜ ಆಗಬೇಕಾದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಅನ್ನೋದನ್ನು 100 ವರ್ಷಗಳ ಹಿಂದೆ ತೋರಿಸಿಕೊಟ್ಟಂಥವರು ಜ್ಯೋತಿಬಾ ಪುಲೆ ಮತ್ತು ಸಾವಿತ್ರಿಬಾಯಿ ಪುಲೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅಂಥ ಇಬ್ಬರು ಹಿರಿಯ ಚೇತನಗಳ ಒಂದು ಪುತ್ಥಳಿ ಆಗಬೇಕು ಅನ್ನೋದು ಇಲ್ಲಿ ಇರ್ತಕ್ಕಂಥ ಸಮಾಜ ಬಾಂಧವರ ಅಪೇಕ್ಷೆ ಮೇರೆಗೆ ಚಿಕ್ಕೋಡಿ ಪುರಸಭೆಯ ಅಧ್ಯಕ್ಷರಾದ ಪ್ರವೀಣ್ ಕಾಂಬ್ಳೆ ಮತ್ತು ಸಂಜಯ್ ಕೌಟಗಿಮಠ್ ಮತ್ತು ಸಹೋದರರಾದ ಜಗದೀಶ್ ಕೌಟಗಿಮಠ್ ಮತ್ತು ಅವರೆಲ್ಲ ಪುರಸಭೆ ಸದಸ್ಯರು ಈಗೇನು ಕನಕ ಭವನ ಕನಕ ಸ್ಟ್ಯಾಚ್ಯೂ ಇದೆ ಅದರ ಎದುರುಗಡೆ ಇರತಕ್ಕಂಥ ಖುಲ್ಲಾ ಜಾಗೆಯನ್ನು ಸುಮಾರು 45x50 ಫೂಟ್ ಜಾಗೆಯನ್ನು ಜ್ಯೋತಿಬಾ ಪುಲೆ ಮತ್ತು ಸಾವಿತ್ರಿಬಾಯಿ ಪುಲೆ ಇವರ ಒಂದು ಪುತ್ಥಳಿ ನಿರ್ಮಾಣ ಮಾಡಲಿಕ್ಕೆ ಆ ಜಾಗೆಯನ್ನು ಈ ಒಂದು ಸಮಾಜಕ್ಕಾಗಿ ಅವರಿಬ್ಬರೂ ಪುತ್ಥಳಿ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಪುರಸಭೆಯವರು ಕೊಟ್ಟಿದ್ದನ್ನು ಈ ಸಂದರ್ಭದಲ್ಲಿ ಅವರಿಗೆ ತರವನ್ನು ಇವತ್ತು ಹಸ್ತಾಂತರ ಮಾಡಲಾಗಿದೆ ಆದಷ್ಟು ಬೇಗ ಸಮಾಜ ಬಾಂಧವರು ಮತ್ತು ಸರ್ಕಾರದಿಂದ ಹೆಚ್ಚಿನ ಅನುದಾನವನ್ನು ತಂದು
ಆ ಎರಡು ಪುತ್ಥಳಿಗಳ ನಿರ್ಮಾಣವನ್ನು ನಾವು ಮಾಡ್ತೀವಿ ಅಂತಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ ಮತ್ತು ವಿಶೇಷವಾಗಿ ಮಹಾರಾಷ್ಟ್ರ ನಂತರ ಆ ಎರಡು ಸ್ಟ್ಯಾಚು ಕರ್ನಾಟಕದಲ್ಲಿ ಆಗ್ತಾ ಇರೋದು ಅದು ಚಿಕ್ಕೋಡಿಯಲ್ಲಿ ಅಂತ ಹೇಳಿ ಬಹಳ ಅಭಿಮಾನದಿಂದ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ ಅಂತ ಒಂದು ಮಹತ್ಕಾರ್ಯವನ್ನು ಮಾಡಲಿಕ್ಕೆ ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಈ ಜಾಗವನ್ನು ಕೊಟ್ಟಿದ್ದಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಯಾವುದೇ ಒಂದು ಪುತ್ಥಳಿ ನಿರ್ಮಾಣ ಮುಂದಿನ ಯೋಜನಾಂಗಕ್ಕೆ ಅದು ಮಾರ್ಗದರ್ಶನ ಮಾಡುತ್ತದೆ ಈ ಪುತ್ಥಳಿ ಯಾರದು ಯಾಕೆ ಕುಣಿಸಾರ ಅವರು ಏನು ಸಮಾಜಕ್ಕೆ ಕೊಡುಗೆ ಕೊಟ್ಟರು ಅನ್ನೋದನ್ನ ಮುಂದಿನ ಜನ ಮಾತಾಡಲಿಕ್ಕೆ ಇಂತ ಪುತ್ಥಳಿಗಳ ನಿರ್ಮಾಣ ಆಗಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ ಅಂತಕಂತ ಮಾತನ್ನ ಸಹಿತ ಈ ಸಂದರ್ಭದಲ್ಲಿ ಹೇಳಿ ಆ ಪುತ್ಥಳಿ ಆದಷ್ಟು ಬೇಗ ಆ ಜಾಗದಲ್ಲಿ ಪುತ್ಥಳಿ ನಿರ್ಮಾಣ ಕಾರ್ಯವನ್ನ ನಾವೆಲ್ಲರೂ ಕೂಡಿ ಮಾಡೋಣ ನಿಮ್ಮೆಲ್ಲರ ಸಹಾಯ ಸಹಕಾರ ನಮ್ಮ ಜೊತೆಗೆ ಇರಲಿ ಅಂತಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇದರ ಜೊತೆಗೆ ನಿನ್ನೆ ದಿನ ನನ್ನ ಹುಟ್ಟುಹಬ್ಬ ಆಚರಣೆ ಸಂದರ್ಭದಲ್ಲಿ ತಾವು ಮಾಧ್ಯಮದ ಮುಖಾಂತರ ಮತ್ತು ವೈಯಕ್ತಿಕವಾಗಿ ಮತ್ತು ಭೇಟಿಯಾಗಿ ನನಗೆ ಶುಭ ಕೋರಿದಕ್ಕಾಗಿ ತಮಗೆ ವೈಯಕ್ತಿಕವಾಗಿ ಧನ್ಯವಾದಗಳು ಸಹಿತ ಈ ಸಂದರ್ಭದಲ್ಲಿ ಹೇಳಿ ರಾಜಕಾರಣದಲ್ಲಿ ಅಧಿಕಾರ ಶಾಶ್ವತ ಅಲ್ಲ ಆರೆ ಇದ್ದಂತ ಅಧಿಕಾರವನ್ನು ಸಾರ್ವಜನಿಕ ಬದುಕಿನಲ್ಲಿ ಜನರ ಸಲುವಾಗಿ ಉಪಯೋಗ ಮಾಡೋದು ನಮ್ಮ ಜೀವನದ ಸಾರ್ಥಕತೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ ಇವತ್ತು ಕಳೆದ 12 ವರ್ಷಗಳಿಂದ ವಿಧಾನ ಪರಿಷತ್ ಸದಸ್ಯನಾಗಿ ಕೆಲಸ ಮಾಡತಕ್ಕಂತ ಸಂದರ್ಭದಲ್ಲಿ ಚುಕ್ಕೋಡಿ ಮತ್ತು ಈ ಭಾಗದ ಮತ್ತು ಈ ಸಮಸ್ತ ಬೆಳಗಾವಿ ಜಿಲ್ಲೆ ಅಭಿವೃದ್ಧಿಗಾಗಿ ನನ್ನ ಅಳಿಲು ಸೇವೆಯನ್ನು ನಾನು ಮಾಡಿದ್ದೀನಿ ಮುಂಬರುವ ದಿನಗಳಲ್ಲಿ ಸಹಿತ ಭಾರತೀಯ ಜನತಾ ಪಕ್ಷದ ನೇತೃತ್ವದ ನರೇಂದ್ರ ಮೋದಿ ಸರ್ಕಾರ ಮತ್ತು ರಾಜ್ಯದ ಬೊಮ್ಮಾಯಿ ಸರ್ಕಾರದ ಯೋಜನೆಗಳನ್ನು ಸಮಾಜದ ಕಟ್ಟಕಡೆ ವ್ಯಕ್ತಿಗೂ ಮುಟ್ಟಿಸುವಲ್ಲಿ ನನ್ನ ಪ್ರಾಮಾಣಿಕ ಸೇವೆಯನ್ನು ನಾನು ಮಾಡ್ತೀನಿ ತಮ್ಮೆಲ್ಲರ ಆಶೀರ್ವಾದ ಸಹಕಾರ ನನ್ನ ಜೊತೆಗೆ ಕೌಟುಂಬಿಕ ಕುಟುಂಬದ ಜೊತೆಗೆ ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಜೊತೆಗೆ ಇರಬೇಕು ಅಂತಕಂತ ವಿನಂತಿಯನ್ನು ಸಹಿತ ಈ ಸಂದರ್ಭದಲ್ಲಿ ಮಾಡಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬಳೆ ಉಪಾಧ್ಯಕ್ಷ ಸಂಜಯ್ ಕೌಟಗಿಮಠ್ ಮುಖಂಡ ಜಗದೀಶ್ ಕೌಟಗಿಮಠ್ ಕಾಶಿನಾಥ್ ಮಾಳಿ ಸುರೇಶ್ ಕಾಳಿಂಗೆ ಸದಾಶಿವ್ ಕಮತೆ ಸದಾಶಿವ್ ಮಾಳಿ ನಾಗರಾಜ್ ಬುರುಡ ಶಂಕರ್ ಮೇದಾರ್ ನೀಲಕಂಠ ವಂಟಮುತ್ತೆ ಶೇಖರ್ ಚಿತವಟಿಕೆ ಸಂಜು ಮಾಳಿ ಪ್ರಶಾಂತ್ ಕಾಳಿಂಗೆ ಸಾಗರ್ ಮಾಳಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು